ನಾನಿವತ್ತೊಂದು ರೈಸ್ ಬಾತ್ ವೆರೈಟಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಲಂಚ್ ಬಾಕ್ಸ್ಗಾಗಲಿ ಅಥವಾ ಸಣ್ಣ ಸಣ್ಣ ಫಂಕ್ಷನ್ಗಳಿಗಾಗಲಿ ಟ್ರೈ ಮಾಡ್ಬೋದಂತ ರೆಸಿಪಿ ಇದು. ಇದಕ್ಕೆ ಹಾಕುವ ಮಸಾಲೆಯಿಂದನೇ ಇದಕ್ಕೆ ಒಳ್ಳೆ ರುಚಿ ಬರುತ್ತೆ. ತುಂಬ ಡಿಫ್ರೆಂಟಾಗಿರುವ ರೆಸಿಪಿ, ಅಷ್ಟೇ ಟೇಸ್ಟಿಯಾಗಿರುವ ರೆಸಿಪಿ. ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಆಲೂ ಕ್ಯಾಪ್ಸಿಕಮ್ ರೈಸ್. ಮೊದಲಿಗೆ ಇದಕ್ಕೆ ಒಂದು ಮಸಾಲೆ ಹುರ್ಕೊಳ್ಳೋಣ. ಅದಕ್ಕೆ ನಾನು 1 ಚಮಚದಷ್ಟು ಧನಿಯಾ, 1/2 ಚಮಚದಷ್ಟು ಜೀರಿಗೆ, 1/2 ಚಮಚ ಮೆಣಸು, ಚಕ್ಕೆ, ಲವಂಗ, ಹಾಗೆ ಬ್ಯಾಡ್ಗಿ ಮೆಣಸಿನಕಾಯಿ 1/5, ಹಾಗೆ ಶುಂಠಿ ತೊಗೊಂಡಿದ್ದೀನಿ 1/4 ಇಂಚಿನಷ್ಟು. ಬೆಳ್ಳುಳ್ಳಿ ಸಹಿತ ಸೇರಿಸ್ಬೋದು ಇದರ ಜೊತೆ, ನಾನು ಹಾಕ್ತಾ ಇಲ್ಲ. ಇಷ್ಟು ಮಸಾಲೆನೂ ಒಂದು ಪ್ಯಾನ್ಗೆ ಹಾಕ್ಕೊಳ್ಳೋಣ. ಇವೆಲ್ಲವನ್ನು ಒಟ್ಟಿಗೆ ಲೋ ಫ್ಲೇಮ್ನಲ್ಲಿ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ತೀನಿ. 1 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಧನಿಯಾ ಎಲ್ಲ ಒಳ್ಳೆ ಘಮ ಬರೋ ತನಕ, ಹಾಗೆ ಜೀರಿಗೆ ಇವೆಲ್ಲ ಒಟ್ಟಿಗೆ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ ಇದು. ಹಾಗೆ ಇದಕ್ಕೆ ನಾನು 1/2 ಟೇಬಲ್ಸ್ಪೂನ್ನಷ್ಟು ಕಾಯಿತುರಿ, ಇವೆಲ್ಲವನ್ನು ಹುರಿದಾದ ನಂತರ 2 ಟೇಬಲ್ಸ್ಪೂನ್ನಷ್ಟು ಕಾಯಿತುರಿ ಹಾಕಿ ಸುಮ್ಮನೆ ಹಾಗೆಯೇ 1-2 ನಿಮಿಷ ಬಾಡಿಸೋಣ. ಜಾಸ್ತಿ ಏನೋ ನೀವು ಇದನ್ನು ರೋಸ್ಟ್ ಮಾಡೋದು ಬೇಡ. ಕಾಯಿತುರಿ ಹಾಕಿದ್ಮೇಲೆ 2 ನಿಮಿಷ ಫ್ರೈ ಮಾಡಿಬಿಟ್ಟು ಆರ್ಲಿಕ್ಕೆ ಬಿಡೋಣ. ಈಗ ಚೆನ್ನಾಗಿ ಆರಿದೆ, ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ನೀವು ನೈಸಾಗಿ ರುಬ್ಕೊಳ್ಬೇಕು. ಅವಶ್ಯಕತೆ ತಕ್ಕಷ್ಟು ನೀರು ಹಾಕ್ಕೊಂಡು, ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಮಸಾಲನ ರೆಡಿ ಮಾಡ್ಕೊಳ್ಬೇಕು. ಮಸಾಲ ಒಳ್ಳೆ ರುಚಿ ಕೊಡುತ್ತೆ ನೋಡಿ. ಈ ಮಸಾಲೆ ಮಾಡ್ಕೊಂಡಾಗಿದೆ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾನು ಕುಕ್ಕರ್ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಕಡಲೆಕಾಯಿ ಎಣ್ಣೆ. 1/3 ಟೇಬಲ್ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಿಡಿಸುತ್ತೆ, ಆವಾಗಲೇ ಬಾತು ಒಳ್ಳೆ ರುಚಿ ಬರೋದು. ಒಗ್ಗರಣೆಗೆ ಜೀರಿಗೆ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ. ಇವೆರಡೂ ಆಗಲಿ ಒಗ್ಗರಣೆ. ನೆಕ್ಸ್ಟು ನಾನು ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ, ಹಾಗೆ 1-2 ನಿಮಿಷ ಫ್ರೈ ಮಾಡೋಣ. ನೆಕ್ಸ್ಟು ನಾನು ಇದಕ್ಕೆ 2 ಈರುಳ್ಳಿ ಸೇರಿಸ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಬಾತ್ಗೆಲ್ಲ ಹೇಗೆ ಹೆಚ್ಕೋತೀವಲ್ಲ ಆ ರೀತಿ ಹೆಚ್ಕೊಂಡಿದ್ದೀನಿ. ಇದನ್ನು ಅಷ್ಟೇ, ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ, ಸ್ವಲ್ಪ ಬೇಯೋ ತನಕ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಸ್ವಲ್ಪ ಆಗಿದೆ. ಈಗ ನಾನು ಇದಕ್ಕೆ 1/4 ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನನ್ನ ಬೇರೆ ರೈಸ್ ವೆರೈಟೀಸು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ತಪ್ಪದೆ ಚೆಕ್ ಮಾಡಿ ನೋಡಿ. ನೆಕ್ಸ್ಟ್ ನಾನು ಇದಕ್ಕೆ 1 ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಜಾಸ್ತಿ ಬೇಡ, 1 ಸಾಕು ನಾನು ಹೇಳಿರುವ ಅಳತೆಗೆ. ಹಾಗೆ ನಾನು 2 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್, 3 ಆಲೂಗಡ್ಡೆ ಇದನ್ನು ಅಷ್ಟೇ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಸಪ್ರೇಟಾಗೇನು ಟೊಮೆಟೊ ಫ್ರೈ ಮಾಡೋದು ಬೇಡ, ಎಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡಿದ್ರೆ ಸಾಕು, ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ. 1 ಟೊಮೆಟೊ, 3 ಆಲೂಗಡ್ಡೆ, 2 ಕ್ಯಾಪ್ಸಿಕಮ್ ನಾನು ಸೇರಿಸಿರೋದು, ಹಾಗೆ 2 ಈರುಳ್ಳಿ. ಈಗ ನೆಕ್ಸ್ಟು ರುಬ್ಬಿರುವಂಥ ಮಸಾಲೆ ಏನಿದೆ ಅದನ್ನು ಸೇರಿಸ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ, ಹಸಿ ವಾಸನೆ ಎಲ್ಲ ಹೋಗೋ ತನಕ. ಹಾಗೆ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿ ನೀವು ಇದನ್ನು. ಹಾಗೆ ಎಣ್ಣೆ ಎಲ್ಲ ಸೈಡಲ್ಲಿ ನಿಧಾನಕ್ಕೆ ಬಿಟ್ಕೋತಾ ಬರುತ್ತೆ, ಅಲ್ಲಿ ತನಕ 1-5 ನಿಮಿಷ ಇಡಿಸ್ಬೋದು. ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಬಾತ್ನಲ್ಲಿ. ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲಿ ನಿಧಾನಕ್ಕೆ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡೋ ತನಕ, ಹಾಗೆ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ನೋಡಿ ಎಣ್ಣೆ ಬಿಡ್ತಾ ಬಂದಿದೆ. ಈ ಸ್ಟೇಜ್ನಲ್ಲಿ ನಾನು 1/2 ಟೀಸ್ಪೂನ್ನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದನೂ ಅಷ್ಟೇ, ಯಾವುದೇ ರೈಸ್ ವೆರೈಟಿನಲ್ಲಾಗಲಿ ಮೊಸರು ಒಂದು ಡಿಫ್ರೆಂಟ್ ರುಚಿ ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಣ್ಣೆ ಬಿಟ್ಟ ನಂತರನೇ ಆಮೇಲೆ ನೀವು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. 1 ನಿಮಿಷಗಳ ಕಾಲ ಮಿಕ್ಸ್ ಮಾಡಿದ್ರೆ ಆಯಿತು. ನಾನು ಈ ಲೋಟದಲ್ಲಿ ಅಕ್ಕಿ, ರೆಗ್ಯುಲರ್ ಊಟದ ಅಕ್ಕಿ ಏನು ಯೂಸ್ ಮಾಡ್ತೀವಿ ಅದನ್ನೇ ತೊಗೊಂಡಿರೋದು. 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಬಾಸುಮತಿ ರೈಸೆಲ್ಲ ಹಾಕಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ರೆಗ್ಯುಲರಾಗಿ ಊಟದಕ್ಕೆ ಏನು ಯೂಸ್ ಮಾಡ್ತೀರಾ. ಅದನ್ನೇ ಚೆನ್ನಾಗಿ ತೊಳೆದು 1/10 ನಿಮಿಷ ನೆನೆಸಿಟ್ಟಿದ್ದೆ. ಅದನ್ನು ಹಾಕಿ ಸುಮ್ಮನೆ 1/2 ನಿಮಿಷ ಹಾಗೆ ಬಾಡಿಸೋಣ. ಈಗ 1:2 ರೇಷಿಯೋದಲ್ಲಿ ನೀರು ಹಾಕ್ತಾ ಇದ್ದೀನಿ. 2 ಲೋಟ ಅಕ್ಕಿ ತೊಗೊಂಡಿದ್ನಲ್ಲ, 1 ಗ್ಲಾಸ್ಗೆ 2 ಗ್ಲಾಸ್ನಷ್ಟು ನೀರು ಥರ ಹಾಕಿ 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಲಾಸ್ಟ್ಗೆ 1 ಟೀಸ್ಪೂನ್ ತುಪ್ಪ ಹಾಕೋಣ, ಒಳ್ಳೆ ಟೇಸ್ಟ್ ಬರುತ್ತೆ. ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಇದನ್ನು 3 ವಿಸಿಲ್ ತೆಕ್ಕೊಳ್ಬೇಕು. ಇಲ್ಲಿ ಹೈ ಫ್ಲೇಮ್ನಲ್ಲಿ 3 ವಿಸಿಲ್ ತೆಕ್ಕೊಳ್ಬೇಕು. ನೋಡಿ ಈಗ ಸ್ಟೀಮ್ ಎಲ್ಲ ಹೋಗಿದೆ, ತೋರಿಸ್ತೀನಿ. ಇಷ್ಟು ಉದುರುದಾಗಿ ತುಂಬ ಚೆನ್ನಾಗಾಗಿದೆ ನೋಡಿ, ನೀವೇ ನೋಡ್ಬೋದು. ಈಗ ಬಿಸಿ ಇರೋದ್ರಿಂದ ಸ್ವಲ್ಪ ಜೆಂಟಲಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಲಿ. ಯಾರೇ ಪಲಾವ್ ಆಗಲಿ ಬಾತ್ ಆಗಲಿ ಬಿಸಿ ಇರುವಾಗ ತುಂಬ ಜೋರಾಗಿ ಕಲಿಸ್ಬಿಟ್ರೆ ಅದು ನಮ್ಗೆ ತುಂಬ ಮುದ್ದೆ ಆಗಿಬಿಡುತ್ತೆ. ಸೊ ನಿಧಾನಕ್ಕೆ ಜೆಂಟಲಾಗಿ ಮಿಕ್ಸ್ ಮಾಡಿ ನೋಡಿ. ಬಿಸಿ ಬಿಸಿ ಆಲೂ ಕ್ಯಾಪ್ಸಿಕಮ್ ಮಾತ್ರ ರೆಡಿ ಇದೆ. ಟೇಸ್ಟಿಯಾಗಿರುವಂಥ ರೈಸ್ ರೆಸಿಪಿ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಸಣ್ಣ ಸಣ್ಣ ಫಂಕ್ಷನ್ಗಳಿಗೆ ಕೂಡ ನೀವು ಇದನ್ನು ರೆಡಿ ಮಾಡ್ಬೋದು. ಈ ಮಸಾಲ ಒಳ್ಳೆ ರುಚಿ ಕೊಡುತ್ತೆ. ಇವತ್ತು ನೀವು ಒಂದ್ಸಲ ಟ್ರೈ ಮಾಡಿ ತಿಳಿಸಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಇದನ್ನು ನೀವು ಹಾಗೆ ಸರ್ವ್ ಮಾಡ್ಬೋದು, ಇಲ್ಲ ರಾಯ್ತದೊಂದಿಗೆ ಸರ್ವ್ ಮಾಡ್ಬೋದು, ಇಲ್ಲ ಯಾವುದೇ ಗ್ರೇವಿಯೊಂದಿಗೆ ಸರ್ವ್ ಮಾಡ್ಬೋದು. ನಾನು ಇದನ್ನು ಸೌತೆಕಾಯಿ ರಾಯ್ತದೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ ತಿಳಿಸಿ ಹೇಗಿದೆ ಅಂತ. ಹಾಗೆ ನನ್ನ ಚಾನೆಲ್ನ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.